ನಮಸ್ಕಾರ ಮಕ್ಕಳೇ, ಇದು ರೈನ್ಬೋ ಇಂಗ್ಲಿಷ್ ಪಾರ್ಟ್ ಟು ಸೆವೆಂತ್ ಸ್ಟ್ಯಾಂಡರ್ಡ್. ಇವತ್ತು ನಾವು ನಾಲ್ಕನೇ ಪುಟದಲ್ಲಿ ಈ ಪ್ರಶ್ನೆಯನ್ನು ಬಿಡಿಸೋಣ. ಅಬ್ಸರ್ವ್ ಯುವರ್ ಕ್ಲಾಸ್ ರೂಮ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಗಿವನ್ ಬಿಲೋ. ಒನ್ ಈಸ್ ಡನ್ ಫಾರ್ ಯು. ಕ್ಲಾಸ್ ರೂಮ್ ನೋಡಿ ನಾವು ಆನ್ಸರ್ ಮಾಡಬೇಕು ಕ್ವಶನ್ಗೆ. ಆರ್ ದೇರ್ ಎನಿ ಪ್ಲಾಸ್ಟಿಕ್ ಚೇರ್ಸ್ ಇನ್ ಯುವರ್ ಕ್ಲಾಸ್? ಯು ಮೇ ಸೇ ಎಸ್, ದೇರ್ ಆರ್ ಮೆನಿ ಪ್ಲಾಸ್ಟಿಕ್ ಚೇರ್ಸ್ ಇನ್ ಅವರ್ ಕ್ಲಾಸ್. ಇಲ್ಲ ಅಂದರೆ ನೋ, ದೇರ್ ಇಸ್ ನಾಟ್ ಎನಿ ಪ್ಲಾಸ್ಟಿಕ್ ಚೇರ್ ಇನ್ ಅವರ್ ಕ್ಲಾಸ್. ಇದಾದರೂ ಬರಿಬೋದು, ಇದಾದರೂ ಬರಿಬೋದು. ಈಗ ಒಂದನೇ ಪ್ರಶ್ನೆ, ಆರ್ ದೇರ್ ಎನಿ ಟೀಚಿಂಗ್ ಮೆಟೀರಿಯಲ್ಸ್ ಇನ್ ಯುವರ್ ಕ್ಲಾಸ್? ಎಸ್, ದೇರ್ ಆರ್ ಮೆನಿ ಟೀಚಿಂಗ್ ಮೆಟೀರಿಯಲ್ಸ್ ಇನ್ ಅವರ್ ಕ್ಲಾಸ್. ನಿಮ್ಮ ಕ್ಲಾಸ್ ರೂಮ್ ನೋಡಿ ಉತ್ತರ ಕೊಡಬೇಕು. ಇಲ್ಲ ಅಂದರೆ ನೋ ಅಂತ ಬರಿಬೇಕು, ಇದ್ದರೆ ಎಸ್ ಅಂತ ಬರಿಬೇಕು. ಆರ್ ದೇರ್ ಎನಿ ಪಿಕ್ಚರ್ಸ್ ಆರ್ ಫೋಟೋಸ್ ಆಫ್ ದಿ ನ್ಯಾಷನಲ್ ಲೀಡರ್ಸ್ ಇನ್ ಯುವರ್ ಕ್ಲಾಸ್ ರೂಮ್? ನೋ, ದೇರ್ ಈಸಂಟ್ ಎನಿ ಪಿಕ್ಚರ್ಸ್ ಆರ್ ಫೋಟೋಸ್ ಆಫ್ ದ ನ್ಯಾಷನಲ್ ಲೀಡರ್ಸ್ ಇನ್ ಅವರ್ ಕ್ಲಾಸ್ ರೂಮ್. ಕ್ಲಾಸ್ ರೂಮ್ನಲ್ಲಿಲ್ಲ, ಆಫೀಸ್ ರೂಮ್ನಲ್ಲಿ ಇದ್ದಾವೆ ಫೋಟೋಸ್. ಆರ್ ದೇರ್ ಎನಿ ಶೆಲ್ವ್ಸ್ ಇನ್ ಯುವರ್ ಕ್ಲಾಸ್ ರೂಮ್? ಎಸ್, ದೇರ್ ಆರ್ ಮೆನಿ ಶೆಲ್ವ್ಸ್ ಇನ್ ಅವರ್ ಕ್ಲಾಸ್ ರೂಮ್. ಪುಸ್ತಕ ಇಡೋಕ್ಕೆ ಅಲ್ಮಾರಿಗಳಿರ್ತಾವಲ್ಲ, ಅವೇ ಶೆಲ್ವ್ಸ್. ಆರ್ ದೇರ್ ಎನಿ ಗರ್ಲ್ ಸ್ಟೂಡೆಂಟ್ಸ್ ಇನ್ ಯುವರ್ ಕ್ಲಾಸ್? ಎಸ್, ದೇರ್ ಆರ್ ಮೆನಿ ಗರ್ಲ್ಸ್ ಇನ್ ಅವರ್ ಕ್ಲಾಸ್ ರೂಮ್. ಆರ್ ದೇರ್ ಎನಿ ಬೆಂಚಸ್ ಇನ್ ಯುವರ್ ಕ್ಲಾಸ್? ಎಸ್, ದೇರ್ ಆರ್ ಮೆನಿ ಬೆಂಚಸ್ ಇನ್ ಅವರ್ ಕ್ಲಾಸ್ ರೂಮ್. ಆಕ್ಟಿವಿಟಿ ಟು, ರೈಟಿಂಗ್. ರೈಟ್ ಅಬೌಟ್ ಯುವರ್ ಸೆಲ್ಫ್ ಬೈ ಕಂಪ್ಲೀಟಿಂಗ್ ದಿ ಫಾಲೋಯಿಂಗ್. ಈಗ ಕೆಳಗೆ ನನ್ನ ಮಗಳ ಹೆಸರನ್ನು ಬರೆದಿದ್ದೀನಿ. ಮೈ ನೇಮ್ ಈಸ್ ಮದಿಹಾ ನಯೀಮ್. ಈಗ ನಿಮ್ಮ ಹೆಸರು ಇಲ್ಲಿ ಬರೀಬೇಕು. ಇಲ್ಲಿ ನನ್ನ ಮಗಳ ಹೆಸರು ಇದು, ನಿಮ್ಮ ಹೆಸರು ಬರೀಬೇಕು ಇಲ್ಲಿ. ಪೀಪಲ್ ಆಲ್ಸೋ ಕಾಲ್ ಮೀ ಮದಿ. ನಾವು ನನ್ನ ಮಗಳನ್ನ ಮದಿ ಅಂತ ಪೆಟ್ ನೇಮ್ ಕರಿತೀವಿ. ಈ ಹೆಸರು ಬಿಟ್ಟು ಬೇರೆ ಏನು ಕರಿತೀವಿ ಅನ್ನೋದನ್ನು ಇಲ್ಲಿ ಬರೀಬೇಕು. ಐ ವಾಸ್ ಬಾರ್ನ್ ಆನ್, ನನ್ನ ಮಗಳು ಹುಟ್ಟಿರೋದು 6/6/2009. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಬರಿಬೇಕು. ಐ ಲಿವ್ ಇನ್ ದಾವಣಗೆರೆ. ನೀವೆಲ್ಲಿ ವಾಸ ಮಾಡ್ತೀರಿ ಅದನ್ನು ಇಲ್ಲಿ ಬರಿಬೇಕು. ಮೈ ಫ್ಯಾಮಿಲಿ ಕನ್ಸಿಸ್ಟ್ಸ್ ಆಫ್ 5 ಮೆಂಬರ್ಸ್. 5 ಜನ ನಮ್ಮ ಫ್ಯಾಮಿಲಿ ಇದ್ದಾರೆ. ನಿಮ್ಮ ಫ್ಯಾಮಿಲಿಲಿ ಎಷ್ಟು ಜನ ಇದ್ದಾರೆ ಬರಬೇಕು. ಐ ಲೈಕ್ ಟು ಈಟ್ ಚೌಮಿನ್. ಚೌಮಿನ್ ಅಂದರೆ ನೂಡಲ್ಸ್ ಥರ ಬರ್ತವೆ, ಅವಳಿಗೆ ಭಾಳ ಇಷ್ಟ. ಐ ಡು ನಾಟ್ ಲೈಕ್ ಟು ಈಟ್ ಉಪ್ಮಾ. ಉಪ್ಮಾ ಅಂದರೆ ಉಪ್ಪಿಟ್ಟು ಇಷ್ಟ ಇಲ್ಲ ಅವಳಿಗೆ. ಐ ಆಮ್ ನಾಟ್ ಸೋ ಗುಡ್ ಅಟ್ ಇವಿಎಸ್. ಇವಿಎಸ್ ಅಂದರೆ ಎನ್ವಿರಾನ್ಮೆಂಟಲ್ ಸ್ಟಡಿಲಿ ಅವಳು ಸ್ವಲ್ಪ ಕಮ್ಮಿ ಇದ್ದಾಳೆ. ಮೈ ಹಾಬಿ ಈಸ್ ಕ್ರಾಫ್ಟ್ ಆ್ಯಂಡ್ ಡ್ರಾಯಿಂಗ್. ಅವಳು ಯಾವಾಗಲೂ ಕ್ರಾಫ್ಟ್ ಮತ್ತು ಡ್ರಾಯಿಂಗ್ ಮಾಡ್ತಿರ್ತಾಳೆ, ಅದೇ ಹಾಬಿ. ಮಿಸ್ಟರ್ ಮೊಹಮ್ಮದ್ ಜಾಫರ್ ಈಸ್ ಮೈ ಫಾದರ್. ನನ್ನ ಹೆಸರು ಮೊಹಮ್ಮದ್ ಜಾಫರ್, ಆ ಹೆಸರು ಬರ್ದು. ಮಿಸಸ್ ಸಲ್ಮಾ ಈಸ್ ಮೈ ಮದರ್. ನನ್ನ ಹೆಂಡತಿ ಹೆಸರು ಸಲ್ಮಾ. ಲಕ್ಷ್ಮೀ ಮೇಡಮ್ ಈಸ್ ಮೈ ಇಂಗ್ಲೀಷ್ ಟೀಚರ್. ಇಂಗ್ಲೀಷ್ ಟೀಚರ್ ಹೆಸರು ಲಕ್ಷ್ಮೀ ಮೇಡಮ್. ನಿಮ್ಮ ಇಂಗ್ಲೀಷ್ ಟೀಚರ್ ಹೆಸರು ಇಲ್ಲಿ ಬರೀರಿ. ನಾವು ಶೇರ್ ದ ಇನ್ಫಾರ್ಮೇಷನ್ ವಿತ್ ಯುವರ್ ಕ್ಲಾಸ್. ಯು ಕ್ಯಾನ್ ಬಿಗಿನ್ ಬೈ ಸೇಯಿಂಗ್ ಐ ಆಮ್ ಮದಿಹಾ ನಯೀಮ್. ನಿಮ್ಮ ಹೆಸರು ಹೇಳಬೇಕು. ಮೈ ಫಾದರ್ ಆ್ಯಂಡ್ ಮದರ್ ಆರ್ ಮೊಹಮ್ಮದ್ ಜಾಫರ್ ಆ್ಯಂಡ್ ಸಲ್ಮಾ. ದೇರ್ ಆರ್ 5 ಮೆಂಬರ್ಸ್ ಇನ್ ಮೈ ಫ್ಯಾಮಿಲಿ. ಐ ಆಮ್ ಎಲ್ಡರ್ ಆಫ್ ಮೈ 2 ಬ್ರದರ್ಸ್. ಯು ಕ್ಯಾನ್ ರೀಡ್ ವಾಟ್ ಯು ಹ್ಯಾವ್ ರಿಟರ್ನ್. ಇದನ್ನು ನೀವು ಬರೆದ ಮೇಲೆ ಓದಬೇಕು. ನೆಕ್ಸ್ಟ್, ಬಿ ಫಿಲ್ ದ ಮೆಂಬರ್ಶಿಪ್ ಫಾರ್ಮ್ ಗಿವನ್ ಬಿಲೋ ಆಫ್ ಯುವರ್ ಸ್ಕೂಲ್ ಸೋಷಿಯಲ್ ಸರ್ವೀಸ್ ಲೀಗ್. ಅಂದರೆ ಸಂಘ, ಸೋಷಿಯಲ್ ಸರ್ವೀಸ್ ಅಂದರೆ ಸಾಮಾಜಿಕ ಸೇವೆ ಮಾಡತಕ್ಕಂಥ ಸಂಘ. ಈ ಅಪ್ಲಿಕೇಶನ್ ಫಾರಮ್ ಇದೆ. ನೇಮ್ ಆಫ್ ದ ಸ್ಕೂಲ್, ನಿಮ್ಮ ಸ್ಕೂಲ್ ಹೆಸರು ಬರೀರಿ. ನಮ್ಮ ಸ್ಕೂಲ್ ಹೆಸರು GHPS ಕೊಡಗನೂರು. ನೇಮ್ ಆಫ್ ದ ಅಪ್ಲಿಕೆಂಟ್, ಇಲ್ಲಿ ನಮ್ಮ ಒಬ್ಬ ಸ್ಟೂಡೆಂಟ್ ಹೆಸರು ಬರೆದೀವಿ, KR ಲಿಖಿತ್. ನಿಮ್ಮ ಹೆಸರು ಬರ್ಕೊಳ್ರಿ, ಮೇಲ್ ಅಥವಾ ಫೀಮೇಲ್. ನೀವು ಹುಡುಗರಾಗಿದ್ದರೆ ಮೇಲ್, ಹುಡುಗಿಯಾಗಿದ್ದರೆ ಫೀಮೇಲ್. ಏಜ್ ಆ್ಯಂಡ್ ಡೇಟ್ ಆಫ್ ಬರ್ತ್, ಏಜ್ 13 ವರ್ಷ ಆಗುತ್ತೆ. ಡೇಟ್ ಆಫ್ ಬರ್ತ್ 6/8/2007. ಕ್ಲಾಸ್ 7th ಕ್ಲಾಸ್, ಡಿವಿಷನ್ A ಸೆಕ್ಷನ್. ಪೇರೆಂಟ್ಸ್ ನೇಮ್, ಫಾದರ್ KH ರಮೇಶ್ ಆ್ಯಂಡ್ ಮದರ್ ರೇಣುಕಾ. ಗಾರ್ಡಿಯನ್ ಇಲ್ಲ. ಅಡ್ರೆಸ್ GHPS ಕೊಡಗನು, ದಾವಣಗೆರೆ ಸೌತ್, ತಾಲೂಕ್, ಡಿಸ್ಟಿಕ್, ಪಿನ್ಕೋಡ್. ಹೋಮ್ ನಿಯರ್ ಪ್ರೈಮರಿ ಸ್ಕೂಲ್ ಕೊಡಗನು, ದಾವಣಗೆರೆ 577-534. ಪ್ಲೇಸ್ ಡೇಟ್ ಸಿಗ್ನೇಚರ್ ಸೈನ್. ಓಕೆ, ಭಾಳ ಸುಲಭ ಇದೆ. ಸಿ ಮೇಕ್ ನ್ಯೂ ವರ್ಡ್ಸ್ ಯೂಸಿಂಗ್ ದ ಲೆಟರ್ಸ್ ಆಫ್ ದ ವರ್ಡ್ ಗಿವನ್ ಇನ್ ದ ಬಾಕ್ಸ್. ಆ್ಯನ್ ಎಕ್ಸಾಂಪಲ್ ಈಸ್ ಗಿವನ್ ಬಿಲೋ. ವಂಡರ್ಫುಲ್ನಲ್ಲಿ ಇವೇ ಅಕ್ಷರಗಳನ್ನು ಉಪಯೋಗಿಸಿ ಬೇರೆ ಪದಗಳನ್ನು ಬರೀಬೇಕು.
own, not won, wonder, found, wolf, wound, do, red, under, wool. ಈಗ ಇದರಲ್ಲಿ ಇಂಪಾರ್ಟೆಂಟ್ನಲ್ಲಿ ಆ್ಯಂಟ್ ಬರೆದ್ವಿ, ಆರ್ ಬರೆದ್ವಿ, ಮ್ಯಾಪ್ ಎಮ್ ಎ ಪಿ ಮ್ಯಾಪ್, ಟಿ ಎ ಪಿ ಟ್ಯಾಪ್ ಅಂದರೆ ನಲ್ಲಿ, ಟಿ ಓ ಪಿ ಟಾಪ್, ಐ ಟಿ ಇಟ್. ಓಕೆ, ನೆಕ್ಸ್ಟ್ ಕಂಫರ್ಟಬಲ್ನಲ್ಲಿ ಟೇಬಲ್, ಫೋರ್ಟ್, ಮೋರ್, ಫಾರ್ಮ್, ಕ್ಯಾಟ್, ಕಂಫರ್ಟ್. ನೀವು ನೋಡಿ, ನೀವು ಬೇರೆ ಪದಗಳು ಬಂದರೆ ಬೇರೆ ಪದಗಳು ಬರಿಬೋದು, ಇವೇ ಪದಗಳು ಬರಿಬೇಕಂತ ಏನು ನಿಯಮ ಇಲ್ಲ. ಫ್ಯಾಂಟಾಸ್ಟಿಕ್, ಇದರಲ್ಲಿ ಫ್ಯಾನ್, ಫಾಂಟಾ, ಕ್ಯಾಟ್, ಫಾಸ್ಟ್, ಅಟ್, ಸ್ಯಾಟ್. ಓಕೆ, ಈಗ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ. ಚೇಂಜ್ ದ ಫಾಲೋಯಿಂಗ್ ನೌನ್ಸ್ ಇನ್ ಟು ಅಡ್ಜೆಕ್ಟಿವ್ಸ್ ಬೈ ಆ್ಯಡಿಂಗ್ ಒನ್ ಆಫ್ ದ ಸಫಿಕ್ಸಸ್ ಗಿವನ್ ಇನ್ ದ ಬ್ರಾಕೆಟ್. ಇವು ಸಫಿಕ್ಸ್, ಇವು ಸಫಿಕ್ಸನ್ನು ನಾವು ಈ ವರ್ಡ್ಸ್ಗೆ ಸೇರಿಸ್ಬೇಕು. ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾನೆ ಮೀನಿಂಗ್, ಮೀನಿಂಗ್ಫುಲ್ಲಿ. ಡೌಟ್, ಡೌಟ್ಫುಲ್. ಸ್ಪೀಚ್, ಸ್ಪೀಚ್ಲೆಸ್. ಸ್ಟೈಲ್, ಸ್ಟೈಲಿಶ್. ಫೂಲ್, ಫೂಲಿಶ್. ಸೌಂಡ್, ಸೌಂಡ್ಲೆಸ್. ಮ್ಯೂಸಿಕ್, ಮ್ಯೂಸಿಕಲ್. ಫ್ಯಾಷನ್, ಫ್ಯಾಷನಬಲ್. ಇಲ್ಲಿ ಎ ಬಿ ಅಲ್ಲಿ ಆ ಥರ ಹಂಗೆ ಸೇರಿಸ್ಬೇಕು. ಕೇರ್, ಕೇರ್ಫುಲ್ ಅಥವಾ ಕೇರ್ಫುಲ್ಲಿ. ಚೈಲ್ಡ್, ಚೈಲ್ಡಿಶ್. ವಂಡರ್, ವಂಡರ್ಫುಲ್. ಟ್ರಿಕ್, ಟ್ರಿಕ್ಕಿಶ್. ಮರ್ಸಿ, ಮರ್ಸಿಫುಲ್ ಅಥವಾ ಮರ್ಸಿಲೆಸ್. ಪ್ಲೇ, ಪ್ಲೇಫುಲ್. ಲವ್, ಲವ್ಲಿ. ಬಿ ಪ್ರಶ್ನೆ, ಗಿವ್ ದ ಪಾಸ್ಟ್ ಟೆನ್ಸ್ ಫಾರ್ಮ್ಸ್ ಆಫ್ ದ ಫಾಲೋಯಿಂಗ್ ವರ್ಬ್ಸ್. ಪಾಸ್ಟ್ ಟೆನ್ಸ್ ಅಂದರೆ ಮುಗಿದು ಹೋಗಿರೋದು. ಗೋ, ವೆಂಟ್. ಟಾಕ್, ಟಾಕ್ಡ್. ಪುಟ್, ಪುಟ್. ರಿಟರ್ನ್, ರಿಟರ್ನ್ಡ್. ಲೀವ್, ಲೆಫ್ಟ್. ಪುಲ್, ಪುಲ್ಡ್. ಲರ್ನ್, ಲರ್ನ್ಡ್. ಮೂವ್, ಮೂವ್ಡ್. ರೈಟ್, ರಿಟರ್ನ್. ಡಿಸೈಡ್, ಡಿಸೈಡೆಡ್. ಫಾಲ್, ಫೆಲ್. ಪ್ಯಾಕ್, ಪ್ಯಾಕ್ಡ್. ಕಮ್, ಕೇಮ್. ಬ್ರಿಂಗ್, ಬ್ರಾಟ್. ಬೈ, ಬಾಟ್. ವೆಲ್ಕಮ್, ವೆಲ್ಕಮ್ಡ್. ಇಷ್ಟು ಪಾಸ್ಟ್ ಟೆನ್ಸ್ ಫಾರ್ಮ್ ಅದು. ಈಗ ಸ್ಪೀಕಿಂಗ್, ರೀಡ್ ದ ವರ್ಡ್ಸ್ ಸೈಲೆಂಟ್ಲಿ ಆ್ಯಂಡ್ ರೈಟ್ ದಮ್ ಇನ್ ದ ಅಪ್ರೋಪ್ರಿಯೇಟ್ ಕಾಲಮ್ ಆ್ಯಸ್ ದ ಅಂಡರ್ಲೈನ್ಡ್ ಲೆಟರ್ಸ್ ಆರ್ ಪ್ರೊನೌನ್ಸ್ಡ್. ಈಗ ಯಾವ ರೀತಿ ಇದನ್ನು ಪ್ರೊನೌನ್ಸ್ ಮಾಡಬೇಕೋ ಅದನ್ನು ಇಲ್ಲಿ ಬರೀಬೇಕು. ಇಲ್ಲಿ ಒಂದು ಸಿಂಬಲ್ ಇದೆ, ಈ ಸಿಂಬಲ್ ಏನು ತೋರಿಸುತ್ತೆ, ಶ್, ಎಸ್ ಎಚ್ ಶ್ ಬರಬೇಕು. ಕ್ಯಾಶ್ ಅನ್ನೋದು ಇದಕ್ಕೆ ಬರುತ್ತೆ. ಆಮೇಲೆ ಮೆಷಿನ್, ಇಲ್ಲಿ ನೋಡಿ, ಶ್ ಮೆಷಿನ್, ಮೆಷಿನ್ ಶ್ ಅನ್ನೋದು ಇಲ್ಲಿ ಬರ್ತಾ ಇದೆ. ಹಾಗಾಗಿ ಇವೆರಡನ್ನು ಇದಕ್ಕೆ ಸೇರಿಸ್ಬೇಕು. ಆಮೇಲೆ ಕೆ ಅಂದರೆ ಕೆ ಸೌಂಡಿಂದ ಬರೋವು, ಕೆ ಸೌಂಡಿಂದ ಬರೋ ಯಾವು, ಇಲ್ಲಿ ಕ್ಯಾರೆಕ್ಟರ್ ನೋಡ್ರಿ, ಕ್ಯಾ ಕ್ಯಾ ಅಂತೀವಿ ಕ್ಯಾರೆಕ್ಟರ್. ಆಮೇಲೆ ಮೆಕ್ಯಾನಿಕ್ ಇಲ್ಲಿದೆ, ಇಲ್ಲಿದೆ ಮೆಕ್ಯಾನಿಕ್. ಇಲ್ಲಿ ಸಿ ಎಚ್ನ ಕ್ಯಾ ಅಂತಂದೇಳಿ ಕೆ ಸೌಂಡಿಂದ ಬರಿತಾ ಇದ್ದೀವಿ. ಝಡ್, ಝಡ್ ಸೌಂಡ್ ನಾವು ಸುಲಭವಾಗಿ ಬರ್ಬೋದು. ಝೀರೋ, ಝೂ, ಬಜಾರ್. ಆಮೇಲೆ ಸೈಜ್, ಆಮೇಲೆ ಪ್ಲೀಸ್, ಪ್ಲೀಸ್, ಪ್ಲೀಸ್ ಅಂತ ಹೇಳಲ್ಲ, ಪ್ಲೀಸ್ ಅಂತೀವಿ. ಹಂಗಾಗಿ ಇದು ಝಡ್ ಸೌಂಡಿಗೆ ಬರ್ತಾ ಇದೆ. ಟಿ ಇದೊಂದು ಸಿಂಬಲ್ ಇದೆ, ಇದಕ್ಕೆ ಚಾಪ್ ಅಥವಾ ಚಿಕ್, ಚಿ, ಚ ಅನ್ನೋ ಒಂದು ಸೌಂಡ್ ಬರುತ್ತೆ. ಇಲ್ಲಿ ಕ್ಯಾರೆಕ್ಟರ್ ಬರಲ್ಲ. ಚೇಂಬರ್ ನೋಡ್ರಿ, ಚೇಂಬರ್. ಆಮೇಲೆ ಬ್ಯಾಚ್, ಆಮೇಲೆ ಚೀರ್, ಆಮೇಲೆ ಬುಚ್ಚರ್. ಇಲ್ಲಿ ಚ, ಚ ಅನ್ನೋ ಸೌಂಡ್ ಬರಬೇಕು. ಆಮೇಲೆ ಎಸ್ ಸೌಂಡು, ಗರ್ಲ್ಸ್, ಬ್ಯಾಸ್ಕೆಟ್, ಕ್ಯಾಟ್ಸ್, ಇವೆಲ್ಲ ಎಸ್ ಸೌಂಡ್ಗಳು. ಇಲ್ಲಿಗೆ ಈ ಒಂದು ಮೊದಲನೇ ಪಾಠ ಮುಗಿತು ಮಕ್ಕಳೇ. ಎರಡನೇ ಪಾಠವನ್ನು ಮೈಕ್ರೋ ಟೆಸ್ಟ್ ಅಂತ ಇದೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್, ಸಬ್ಸ್ಕ್ರೈಬ್ ಆಗಿ